ಸ್ನೇಹಿತರೆ, ಕನ್ನಡದ ಕಲಾರತ್ನ ಅಪ್ಪು ಇನ್ನೂ ನೆನಪು ಮಾತ್ರ. ಪುನೀತ್ ಎಲ್ಲರನ್ನ ಬಿಟ್ಟು ದೈವಾಧೀನರಾಗಿದ್ದಾರೆ. ಕೇವಲ 46 ವರ್ಷಕ್ಕೆ ತಮ್ಮ ಅಂತಿಮ ಯಾತ್ರೆ ಮುಗಿಸಿದ ಅಪ್ಪು ಅವರ ಅಗಲಿಕೆಯಿಂದ 100 ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ ಅಂದರೆ ತಪ್ಪಾಗಲ್ಲ. 1000 ಬಡ ಮಕ್ಕಳಿಗೆ ಅನ್ನ ಹಾಕುತ್ತಿದ್ದ ಜೀವ ಇದೀಗ ಮಕ್ಕಳನ್ನು ತಬ್ಬಲಿ ಮಾಡಿ ಹೋಗಿದೆ. ಇದೆಲ್ಲದರ ನಡುವೆ ಗಂಡನ ಅಗಲಿಕೆಯಿಂದ ತುಂಬಾ ಕುಗ್ಗಿ ಹೋಗಿರುವ ಪುನೀತ್ ಹೆಂಡತಿ ಅಶ್ವಿನಿಯವರು ತಮ್ಮ ನೋವಿನಲ್ಲೂ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದು ಪುನೀತ್ ಸಾವಿನ ದಿನ ನಡೆದ ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಅಸಲಿಗೆ ಪುನೀತ್ಗೆ ಆ ದಿನ ಆಗಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಪುನೀತ್ ಅವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ತಪ್ಪದೇ ಕೇಳಿಕೊಳ್ಳಿ ಸ್ನೇಹಿತರೆ. ಹೌದು, ಅಶ್ವಿನಿಯವರು ಹೇಳಿರುವ ಪ್ರಕಾರ ಪುನೀತ್ ಅವರು ಸಾಯುವ ದಿನ ಯಾವುದೇ ಜಿಮ್ಗೆ ಹೋಗಿರಲಿಲ್ಲ. ಅದರ ಹಿಂದಿನ ದಿನ ಪುನೀತ್ ಮತ್ತು ಅವರ ಹೆಂಡತಿ, ರಮೇಶ್ ಅರವಿಂದ್ ಮತ್ತು ಅವರ ಹೆಂಡತಿ, ಗಣೇಶ್ ಮತ್ತು ಶಿಲ್ಪಾ, ಹೀಗೆ ಒಂದಷ್ಟು ಜನ ಗುರುಕಿರಣ್ ಬರ್ತ್ಡೇ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದರು. ಪುನೀತ್ ಅವರಿಗೆ ಸ್ವಲ್ಪ ಆಯಾಸ ಆದ ಕಾರಣ ಪಾರ್ಟಿಯಿಂದ ಅರ್ಧದಲ್ಲೇ ಅಶ್ವಿನಿಯವರನ್ನ ಕರೆದುಕೊಂಡು ಹೊರಟು ಬಂದರಂತೆ. ಮನೆಗೆ ಬಂದು ಚೆನ್ನಾಗಿ ಮಲಗಿದ್ದಾರೆ. ಮುಂಜಾನೆ ಎದ್ದಾಗ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿದೆ. ಬಳಿಕ 10 ಸುಮಾರಿಗೆ ವಿಕ್ರಮ್ ಆಸ್ಪತ್ರೆಯ ವೈದ್ಯರ ಸಲಹೆ ಮೇರೆಗೆ ಹತ್ತಿರವಿರುವ ಆಸ್ಪತ್ರೆಗೆ ಹೋಗಿ ECG ಮಾಡಿಸಿದ್ದಾರೆ. ನಂತರ ವಿಕ್ರಮ್ ಆಸ್ಪತ್ರೆಗೆ ಹೋಗುವ ವೇಳೆಯಲ್ಲೇ ಅಶ್ವಿನಿಯವರ ತೊಡೆ ಮೇಲೆ ಪುನೀತ್ ಅವರ ಪ್ರಾಣ ಪಕ್ಷಿ ಹಾರಿಹೋಗಿದೆ. ಆದರೂ ಕೂಡ ಅವರನ್ನು ಆಸ್ಪತ್ರೆ ಒಳಗೆ ಕರೆದುಕೊಂಡು ಹೋಗಿದ್ದಾರೆ. ವೈದ್ಯರು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ಕೊನೆಗೆ ಪರಿಸ್ಥಿತಿ ತಿಳಿದುಕೊಂಡು ಪುನೀತ್ ಕಾಲವಾದ ವಿಷಯವನ್ನು ಎಲ್ಲರಿಗೂ ತಿಳಿಸಿದರಂತೆ. ಅಪ್ಪು ಅವರು ತನ್ನ ತೊಡೆಯ ಮೇಲೆ ಪ್ರಾಣ ಬಿಟ್ಟ ಘಟನೆ ನೆನೆದು ಅಶ್ವಿನಿಯವರು ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತಿದ್ದಾರೆ. ಒಟ್ಟಿನಲ್ಲಿ ಎಲ್ಲರ ನೆಚ್ಚಿನ ನಟ ಅಪ್ಪು ಅವರು ನಿಜಕ್ಕೂ ಅಜರಾಮರ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.